ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂಥ ಒಂದೊಳ್ಳೆ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಲೋಕಲ್ನಲ್ಲಿ ಅಂತೂ ಇಲ್ಲವೇ ಇಲ್ಲ. ಹಾಗೆಯೇ ಈ ಪ್ರಾಡಕ್ಟ್ಗೆ ಮಾರ್ಕೆಟ್ನಲ್ಲಿ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗೆಯೇ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬ ಅಂದರೆ ತುಂಬಾ ಸಿಗುತ್ತೆ. ಸೊ ಈ ಬಿಸ್ನೆಸ್ ಯಾವುದು, ಇದಕ್ಕೆ ನೀವು ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ, ಲಾಭ ಸಿಗುತ್ತೆ, ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸಿಕೊಡ್ತೀನಿ. ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಈ ಬಿಸ್ನೆಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಈಸಿಯಾಗಿ ತಿಳ್ಕೊಂಡು ನಂತರ ಈಸಿಯಾಗಿ ಬಿಸ್ನೆಸ್ನ ಮಾಡಿಕೊಂಡು ಒಳ್ಳೆ ಪ್ರಾಫಿಟ್ನ ಅರ್ನಿಂಗ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಬಿಸ್ನೆಸ್ ಟಾಪಿಕ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲೈಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡ್ದೇನೆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಫ್ರೆಂಡ್ಸ್, ನನಗೆ ತಿಳಿಸಿಕೊಡುವಂಥ ಬಿಸ್ನೆಸ್ ಬೆಸ್ಟ್ ಬಿಸ್ನೆಸ್ ಆಗಿದೆ. ಇದಕ್ಕೆ ಹೆಚ್ಚಾಗಿ ಕಾಂಪಿಟೇಷನ್ ಕೂಡ ಇಲ್ಲ. ಯಾರು ಬೇಕಾದರೂ ಕೂಡ ಈ ಬಿಸ್ನೆಸ್ನ ಮಾಡಿಕೊಂಡು ಬೇಗನೆ ಆದಾಯವನ್ನು ಸಂಪಾದಿಸ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದನ್ನು ನೀವು ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಈಸಿ. ಹಾಗೆಯೇ ಲೋಕಲ್ನಲ್ಲಿ ಎಲ್ಲರೂ ಪರ್ಚೇಸ್ನ ಮಾಡ್ಕೊಳ್ತಾರೆ. ಇದನ್ನು ಕಡಿಮೆ ಜನರು ತಯಾರಿಸೋದರಿಂದ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ತುಂಬಾ ಇದೆ. ಇದು ಏನು ಅಂದರೆ ವೇಫರ್ ಬಿಸ್ಕೆಟ್ ಕೋನ್. ನೀವು ಕೋನ್ ಐಸ್ ಕ್ರೀಮ್ಗಳನ್ನು ತಿಂತೀರಾ ಅಲ್ವಾ, ಅದರ ಕೆಳಗೆ ಕೋನ್ ಇರುತ್ತೆ ಅಲ್ವಾ, ಅಂದರೆ ಬಿಸ್ಕೆಟ್ ಟೈಪ್ನಲ್ಲಿ ಈ ಮಿಷನ್ ವೇಫರ್ ಬಿಸ್ಕೆಟ್ ಕೋನ್ಗಳನ್ನು ತಯಾರಿಸಿ ಕೊಡುತ್ತೆ. ಇದಕ್ಕೆ ಮೇನಾಗಿ ಬೇಕಾಗಿರುವಂಥ ಫಾರ್ಮುಲಾ ಏನು ಅಂದರೆ ಇದನ್ನು ಯಾವ ರೀತಿಯಲ್ಲಿ ತಯಾರಿಸ್ತಾರೆ, ಬೇಕಾಗಿರುವಂತಹ ರಾ ಮೆಟೀರಿಯಲ್ ಏನು, ಎಷ್ಟೆಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಇದೆಲ್ಲವನ್ನು ನಿಮಗೆ ಮಿಷನ್ ಸಪ್ಲೈ ಕೊಡ್ತಾರಲ್ವಾ, ಅವರು ನಿಮಗೆ ಎಲ್ಲವನ್ನು ತಿಳಿಸಿಕೊಡ್ತಾರೆ. ನೀವು ಅವರ ಹತ್ರ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಂಡು ನಂತರ ಮಿಷನ್ನ ಪರ್ಚೇಸ್ನ ಮಾಡ್ಕೊಳ್ಬೇಕಾಗತ್ತೆ. ನೀವು ಅಲ್ಲೇ ಇದ್ದು ಒಂದೆರಡು ಸರಿ ಟ್ರೈ ಕೂಡ ಮಾಡ್ಕೊಳ್ಬೋದು. ಈ ಮಿಷನ್ ನಿಮಿಷಕ್ಕೆ ಎಷ್ಟು ಕೋನ್ಗಳನ್ನು ತಯಾರಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಗಂಟೆಗೆ 1000 ಕೋನ್ಸ್ಗಳನ್ನು ತಯಾರಿಸಿಕೊಳ್ಬೋದು. ಹಾಗೆಯೇ 2000, 3000, 4000 ಕೋನ್ಸ್ಗಳನ್ನು ತಯಾರಿಸೋದಾದರೆ ಅದಕ್ಕೂ ಕೂಡ ಮಿಷನ್ ಇರುತ್ತೆ. ಆದರೆ ಮಿಷನ್ ಕೆಪಾಸಿಟಿ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಇನ್ನು ಕೋನ್ ಡಯಾಬಿಟರ್ ಇರುತ್ತೆ ಅಲ್ವಾ, ಈ ಕೋನ್ಸ್ಗಳನ್ನು 10 ರೂಪಾಯಿಗೆ ಸೇಲ್ ಮಾಡ್ತಾರೆ, 20 ರೂಪಾಯಿಗೆ ಸೇಲ್ ಮಾಡ್ತಾರೆ, ಹಾಗೆಯೇ 30 ರೂಪಾಯಿಗೂ ಸೇಲ್ ಮಾಡ್ತಾರೆ. ಇನ್ನು ಹೆಚ್ಚಾಗಿ ಕೂಡ ಇದೆ, ಆ ರೀತಿಯ ಕೋನ್ ಸೈಜ್ಗಳಿರುತ್ತೆ ಅಲ್ವಾ, ಅದರಲ್ಲೂ ಕೂಡ ಕೋನ್ ಸೈಜ್ನ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇದರ ಮೇಲೇನು ಪ್ರೊಡಕ್ಷನ್ ಅನ್ನೋದು ಹೆಚ್ಚಾಗ್ತಾನೂ ಇರುತ್ತೆ, ಕಡಿಮೆನೂ ಆಗ್ತಾನೂ ಇರುತ್ತೆ. ಇನ್ನು ಈ ಮಿಷನ್ ನಿಮಗೆ ಎಷ್ಟು ರೇಟ್ಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ 2 ಲಕ್ಷ ರೂಪಾಯಲ್ಲಿ ಸಿಗುತ್ತೆ. ನೀವು 3 ಲಕ್ಷ ರೂಪಾಯಿವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಂಡು ಈ ರೀತಿಯ ಮಷಿನ್ನ ಪರ್ಚೇಸ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಇದು ಒಳ್ಳೆ ಮಿಷನ್ ಫ್ರೆಂಡ್ಸ್, ಕಡಿಮೆ ಬಜೆಟ್ನಲ್ಲಿ ಮಿಷನ್ ಕೂಡ ಇದೆ. ನಾನು ಆಗಲೇ ಹೇಳಿದ್ನಲ್ವಾ, ಮಿಷನ್ನ ಪ್ರೊಡಕ್ಷನ್ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗುತ್ತೆ ಅಂತ. ಎಷ್ಟು ಕಪ್ಗಳನ್ನು ತಯಾರಿಸಿ ಕೊಡುತ್ತೋ ಅದರ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಇದರಲ್ಲಿ ನೀವು ಮೌಲ್ಡನ್ನು ಚೇಂಜ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ಗಳಲ್ಲಿ ಇದನ್ನು ತಯಾರಿಸ್ಕೊಳ್ಬೋದು. ಇನ್ನು ಈ ಮಿಷನನ್ನು ನೀವು ಎಲ್ಲಿಂದ ಪರ್ಚೇಸ್ನ ಮಾಡ್ಕೊಳ್ಬೇಕಾಗತ್ತೆ ಇದರ ಬಗ್ಗೆ ಹೇಳೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅವರ ಹತ್ರದಿಂದನೇ ಪರ್ಚೇಸ್ನ ಮಾಡ್ಕೊಳ್ಬೇಕಂತ ಇಲ್ಲ, ಅದು ಕೇವಲ ಎಕ್ಸಾಂಪಲ್ಗಾಗಿ ಕೊಟ್ಟಿರೋದು, ಕೆಲವರಿಗೆ ಗೊತ್ತಿರಲ್ಲ ಅಂಥವ್ರಿಗಾಗಿ ಕೊಟ್ಟಿರ್ತೀನಿ. ನೀವು ಬೇರೆ ಕಡೆಯಿಂದನೂ ಪರ್ಚೇಸ್ನ ಮಾಡ್ಕೊಳ್ಬೋದು. ನೀವು ಆ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವೂ ಸಿಗುತ್ತೆ. ನಂತರ ನೀವು ಅವರನ್ನು ಕಾಂಟ್ಯಾಕ್ಟ್ ಆಗಿ ಡೈರೆಕ್ಟಾಗಿ ಹೋಗಿ ಈ ಮಿಷನ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾವ ರೀತಿಯಲ್ಲಿ ಪ್ರೊಡಕ್ಷನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ನಂತರ ಮಿಷನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆಗ ನಿಮಗೆ ಬಿಸ್ನೆಸ್ನ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ, ಯಾವುದೇ ರೀತಿಯಲ್ಲಿ ರಿಸ್ಕ್ ಕೂಡ ಆಗೋದಿಲ್ಲ, ಈಸಿಯಾಗಿ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಮಾರ್ಕೆಟ್ನಲ್ಲಿ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ಹಾಗೆಯೇ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬಾ ಇರುತ್ತೆ, ಈಸಿಯಾಗಿ ಸೇಲ್ ಆಗುವಂಥ ಪ್ರಾಡಕ್ಟ್ ಆಗಿದೆ ಇದು. ನೀವು ನಿಮ್ಮ ಹತ್ತಿರದಲ್ಲೇ ಈ ಮಿಷನ್ ಎಲ್ಲಾದರೂ ಸಿಗೋದಾದರೆ ಗೂಗಲ್ನಲ್ಲಿ ಟೈಪ್ ಮಾಡಿ ನೋಡಿ. ಬೆಂಗಳೂರು ಆದರೆ ಬೆಂಗಳೂರಿನಲ್ಲೂ ಕೂಡ ಸಿಗುತ್ತೆ, ಚೆನ್ನೈ ಆದರೆ ಚೆನ್ನೈನಲ್ಲೂ ಕೂಡ ಇರುತ್ತೆ, ಹಾಗೆಯೇ ಫ್ರೆಂಡ್ಸ್ ಹೈದರಾಬಾದ್ನಲ್ಲೂ ಕೂಡ ಸಿಗುತ್ತೆ. ನೀವು ಇಂಡಿಯಾ ಮಾರ್ಟ್ನಲ್ಲಿ ಲೊಕೇಶನ್ನ ಚೇಂಜ್ ಮಾಡಿಕೊಂಡು ಸರ್ಚ್ ಮಾಡಿ. ನೀವು ನಿಮ್ಮ ಹತ್ತಿರದ ಲೊಕೇಶನನ್ನು ಸೆಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಆ ಲೊಕೇಶನ್ನಲ್ಲಿ ಯಾರು ನಿಮಗೆ ಸಪ್ಲೈನ ಕೊಡ್ತಾರೋ ಅವರ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ, ನಂತರ ನೀವು ಅವರ ಕಾಂಟ್ಯಾಕ್ಟ್ನ ಆಗ್ಬೋದು. ಇನ್ನೇ ಫ್ರೆಂಡ್ಸ್, ಐಸ್ ಕ್ರೀಮನ್ನು ಸೇಲ್ ಮಾಡೋರು ತುಂಬ ಜನರು ಇದ್ದಾರೆ, ಆದರೆ ಈ ರೀತಿಯ ಕೋನ್ಸ್ಗಳನ್ನು ತಯಾರಿಸೋರು ಎಲ್ಲೂ ಇರೋದಿಲ್ಲ ಹೆಚ್ಚಾಗಿ. ಬೇಕಾದರೆ ನೀವು ಸರ್ಚ್ ಮಾಡಿ ನೋಡ್ಬೋದು, ಇಲ್ಲಾಂದರೆ ನೀವು ಐಸ್ ಕ್ರೀಮ್ ಸೇಲ್ ಮಾಡ್ತಾರಲ್ವ ಅವರ ಹತ್ರ ಬೇಕಾದರೂ ಕೇಳಿ ನೋಡಿ, ಇಲ್ಲಾಂದರೆ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನನಗೆ ಗೊತ್ತಿರೋ ಹಾಗೆ 90% ಇರೋದಿಲ್ಲ. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ಇದನ್ನು ಸೀಸನ್ನಲ್ಲಿ ಮಾತ್ರವಲ್ಲ, ಅನ್ಸೀಸನ್ನಲ್ಲೂ ಕೋನ್ ಐಸ್ ಕ್ರೀಮ್ಗಳನ್ನು ಸೇಲ್ ಮಾಡ್ತಾನೆ ಇರ್ತಾರೆ, ಆದರೆ ಸೀಸನ್ನಲ್ಲಂತೂ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಇನ್ನು ಮಾರ್ಕೆಟಿಂಗಾಗಿ ನಾನು ಕೊಡುವಂಥ ಟಿಪ್ಸ್ ಏನು ಅಂದರೆ, ನೀವು ಒಂದು ವಿಸಿಟಿಂಗ್ ಕಾರ್ಡ್ನ ಮಾಡ್ಕೊಳ್ಳಿ, ನಾರ್ಮಲ್ ವಿಸಿಟಿಂಗ್ ಕಾರ್ಡ್ನ ಜೊತೆಗೆ ಇನ್ನು ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ನ
ತಯಾರಿ ಮಾಡಿ ಕೊಡ್ತಾರೆ. ಅದನ್ನು ನೀವು ಎಲ್ಲರಿಗೂ ವಾಟ್ಸಪ್ನ ಮಾಡಿ. ಯಾರಿಗಾದರೂ ಈ ಕೋನ್ ಐಸ್ ಕ್ರೀಮ್ ಕಪ್ ಬೇಕು ಅಂದರೆ ಯಾವ ಶಾಪ್ ಹತ್ತಿರದಲ್ಲಿ ಇರುತ್ತೋ ಅಲ್ಲಿಗೆ ಹೋಗಿ ತಗೊಂಡು ಬರ್ತಾನೆ ಇರ್ತಾರೆ. ನೀವು ಅಂಥವ್ರನ್ನ ಕಾಂಟ್ಯಾಕ್ಟ್ ಆಗಿ ಡೈರೆಕ್ಟ್ ಆಗಿ ಸಪ್ಲೈನ ಕೊಡಿ. ನಾನು ನಿಮಗೆ ಡೈಲಿ ಸಪ್ಲೈನ ಕೊಡ್ತೀವಿ ಅಂತ ಮಾತಾಡ್ಕೊಂಡ್ರೆ ಅವರಿಗೂ ಕೂಡ ಅಲ್ಲಿ ಇಲ್ಲಿ ಸುತ್ತಬೇಕಂತ ಇರೋದಿಲ್ಲ. ಅದರ ಜೊತೆಗೆ ಐಸ್ ಕ್ರೀಮ್ಗಳನ್ನು ಸೇಲ್ ಮಾಡ್ತಾರಲ್ವಾ, ಅವರಿಗೆಲ್ಲರಿಗೂ ನೀವು ವಿಸಿಟಿಂಗ್ ಕಾರ್ಡ್ನ ಕೊಟ್ಟರಿ ಅಂತ ಅನ್ಕೊಳ್ಳಿ. ನಾರ್ಮಲ್ ಇರುವಂಥದ್ದನ್ನು ಅವರಿಗೆ ಏನಾದರೂ ಕೋನ್ಸ್ ಏನಾದರೂ ಬೇಕು ಅಂದರೆ ಅವರು ನಿಮ್ಮ ಕಾಂಟ್ಯಾಕ್ಟ್ ಆಗ್ತಾರೆ. ಅಂದರೆ ನಾವಿಲ್ಲಿ ಸಪ್ಲೈನ ಕೊಡ್ತೀವಿ, ನಿಮಗೆ ಕಡಿಮೆ ರೇಟ್ಗೆ ಕೊಡ್ತೀವಿ ಅಂತ ಹೀಗೆಲ್ಲ ಮಾತಾಡಿಕೊಂಡು ಕೊಡಬೇಕಾಗತ್ತೆ. ನಿಮ್ಮ ಸುತ್ತಮುತ್ತಲಿನಲ್ಲಿ ಎಲ್ಲೆಲ್ಲ ಐಸ್ ಕ್ರೀಮ್ಗಳನ್ನು ಸೇಲ್ ಮಾಡ್ತಾರೆ ಎಲ್ಲವನ್ನು ನೀವು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ರೀತಿಯ ಕೋನ್ಸ್ಗಳನ್ನು ತಯಾರಿಸೋ ಶಾಪ್ಗಳು ಇರುತ್ತೆ, ಅವರ ಹತ್ರನೂ ನೀವು ಮಾತಾಡ್ಕೊಳ್ಳಿ, ಇದನ್ನು ನಾನು ನಿಮಗೆ ಕಡಿಮೆ ರೇಟ್ಗೆ ಕೊಡ್ತೀವಿ ಅಂತ. ಹೀಗೆ ನೀವು ಅನೇಕ ರೀತಿಯಲ್ಲಿ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ನೀವು ಒಂದ್ಸರಿ ಇದ್ರ ಬಗ್ಗೆ ಗ್ರೌಂಡ್ ರಿಸರ್ಚ್ನ ಮಾಡಿಕೊಂಡು ನಂತರ ಈ ಬಿಸ್ನೆಸ್ನ ಮಾಡೋಕ್ಕೆ ಮುಂದಾಗಿ ಫ್ರೆಂಡ್ಸ್, ಎಕ್ಸಲೆಂಟಾಗಿ ರನ್ ಆಗುವಂಥ ಬಿಸ್ನೆಸ್ ಆಗಿದೆ ಇದು, ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ನೀವು ಇದನ್ನು ತಯಾರಿಸದೇ ಆದರೆ ನಿಧಾನವಾಗಿ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಅದಕ್ಕೆ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನೀವು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಮಾಡಿಕೊಂಡು SEOನ ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಿಂದ ನೀವು ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.